ಎಲ್ರಿಗೂ ನಮಸ್ಕಾರ. ನಾನೀಗಾಗಲೇ ಇಂದಿನ ತರಗತಿನಲ್ಲಿ ನಿಮಗೆ G32 ಕೋಡನ್ನು ಯೂಸ್ ಮಾಡಿ ಯಾವ ರೀತಿ ಲಾಂಗಿಟ್ಯೂಡನ್ ಥ್ರೆಡ್ಸ್ಗಳನ್ನು ಫಾರ್ಮ್ ಮಾಡ್ತೀವಿ ಮತ್ತು ಅದಕ್ಕೆ ಪ್ರೋಗ್ರಾಮ್ ಹೆಂಗೆ ಬರಿತೀವಿ ಅಂತ ಹೇಳ್ಕೊಟ್ಟಿದ್ದೀನಿ. ನೋಡಿ, ಇದು ಕಾನ್ಸ್ಟೆಂಟ್ ಲೀಡ್. ಈ ಥರ ಥ್ರೆಡನ್ನು ಫಾರ್ಮ್ ಮಾಡಲಿಕ್ಕೆ G32 ಸೈಕಲನ್ನು G32 CNC ಕೋಡನ್ನು ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೀನಿ. ಈಗ G32 ಕೋಡನ್ನು ಯೂಸ್ ಮಾಡಿಕೊಂಡು ಟೇಪರ್ ಥ್ರೆಡನ್ನು ಯಾವ ರೀತಿ ಫಾರ್ಮ್ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಓಕೆ, ಟೇಪರ್ ಥ್ರೆಡನ್ನು ಫಾರ್ಮ್ ಮಾಡ್ತೀವಲ್ವ, ಅಂದರೆ ಈ ರೀತಿ ಬರುವಂತಹ ಥ್ರೆಡ್ಗಳನ್ನು. ಓಕೆ, ಸೊ ಟೇಪರ್ ಥ್ರೆಡ್ಗಳನ್ನು ಯಾವ ರೀತಿ ಫಾರ್ಮ್ ಮಾಡ್ತೀವಿ, ಸೇಮ್ ಕೋಡನ್ನು ಯೂಸ್ ಮಾಡಿ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ G32ನಲ್ಲಿ ಎರಡು ಆಪ್ಷನ್ಸ್ಗಳು ಬರುತ್ತೆ ನಮಗೆ. ನಾವು ಲಾಂಗಿಟ್ಯೂಡಲ್ ಥ್ರೆಡ್ ಬೇಕಾದ್ರೆ ಫಾರ್ಮ್ ಮಾಡ್ಬೋದು, ಅಥವಾ ಕಾನ್ಸ್ಟೆಂಟ್ಲಿ ಟೇಪರ್ ಥ್ರೆಡ್ ಬೇಕಾದ್ರು ಫಾರ್ಮ್ ಮಾಡ್ಬೋದು. ಸೊ ಇದಕ್ಕೆ ಸೇಮ್ ಕೋಡನ್ನು ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ಒಂದು ಡ್ರಾಯಿಂಗ್ ಇದೆ ಇಲ್ಲಿ, ತಾವು ನೋಡ್ತಾ ಇದ್ದೀರಾ. ಈ ಡಯಾಮೀಟ್ರ್ ಏನಿದೆಯಲ್ಲ, ಈ ಸೈಡಲ್ಲಿ 15 mm ಇದೆ. ನೆಕ್ಸ್ಟು ಈ ಕಡೆ ಮೇಜರ್ ಡಯಾಮೀಟ್ರ್ ಥ್ರೆಡ್ ಸೈಡು 40 mm ಇದೆ. ಥ್ರೆಡ್ ಲೆಂತು 30 ಇರುತ್ತೆ. ಸೊ ಈ ಥ್ರೆಡನ್ನು ಫಾರ್ಮ್ ಮಾಡಲಿಕ್ಕೆ ಯಾವ ರೀತಿ ಪ್ರೋಗ್ರಾಮನ್ನು ಬರೀತೀವಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ನಿಮ್ಗೆ ಅಲ್ಲೇನಾದ್ರು ಅಕಸ್ಮಾತ್ ಕಾಣಿಸ್ತಾ ಇಲ್ಲ ಅಂದರೆ, ಸೊ ಇಲ್ಲಿ ಚಿತ್ರ ಬರೀತಿದ್ದೀನಿ ನಾನು. ಸೊ ಈ ಡಯಾಮೀಟ್ರ್ ಏನಿದೆಯಲ್ಲ, ಇದು ಡಯಾ 15 ಇರುತ್ತೆ. ಸೊ ಈ ಡಯಾಮೀಟ್ರ್ ಏನಿದೆ, ಇದು ಡಯಾ 40 ಇರುತ್ತೆ. ಡಯಾ 40 ಇರುತ್ತೆ. ಇದು ಪಿಚ್ ಬಂದು 4 mm ಇರುತ್ತೆ. ಓಕೆ, ಸೊ ಈ ಲೆಂತ್ ಬಂದು 30 mm ಇರುತ್ತೆ. ಸೊ ಈ ಒಂದು ಟೇಪರ್ ಥ್ರೆಡನ್ನು ಮಾಡಲಿಕ್ಕೆ ಯಾವ ರೀತಿ ನಾವು ಪ್ರೋಗ್ರಾಮನ್ನು ಬರೀತೀವಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ G32ದು ವರ್ಕಿಂಗ್ ಸೈಕಲ್ಲು G00 ಎಕ್ಸ್ ಎಂಡ್ ಆಫ್ ಲಾಕ್, ಎಕ್ಸ್ ಪ್ಲಸ್ ಜೆಡ್ ಎಂಡ್ ಆಫ್ ಲಾಕ್, G32 ಎಕ್ಸ್ ಓಕೆ ಜೆಡ್, ಆನಂತರ ಪಿಚ್ ಎಂಡ್ ಆಫ್ ಲಾಕ್, ಇದು ವರ್ಕಿಂಗ್ ಫಾರ್ಮೆಟ್. ಸೊ ಇಲ್ಲಿ ಈ ಫಸ್ಟ್ ಏನಿದೆಯಲ್ಲ, ಈ ಬ್ಲಾಕಲ್ಲಿರುವಂಥ ಎಕ್ಸ್ ಅಲ್ಲಿ ನಾವು ಇಲ್ಲಿ ಈ ಡಯಾಮೀಟರ್ನ ಕೊಡಬೇಕು. ಈ ಬ್ಲಾಕಲ್ಲಿ ಮೇಜರ್ ಡಯಾಮೀಟರ್ ಸೈಡಲ್ಲಿ ಬರುವಂಥ ಡಯಾಮೀಟರ್ನ ಕೊಡಬೇಕು. ನಾನು ಇಲ್ಲಿ ಡೆಪ್ತ್ ಆಫ್ ಕಟ್ನ 1 mm ಪರ್ ಪಾಸ್ ಕೊಡ್ತೀನಿ, 1 mm ಪರ್ ಪಾಸ್ ಕೊಡ್ತೀನಿ. ಓಕೆ, ಸೊ ನಾನಿಲ್ಲಿ ಅಲ್ಯೂಮಿನಿಯಂ ಜಾಬ್ ಯೂಸ್ ಮಾಡ್ತಾ ಇದ್ದೀನಿ, ಪ್ರಾಕ್ಟಿಕಲಿ ಮಾಡಿದ್ದೀನಿ. ನೀವು ಬೇಕಾದ್ರೆ ಆ ವಿಡಿಯೋನ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನೀವು ಜಾಬ್ಗಳನ್ನು ಮಾಡುವಾಗ ಆ್ಯಕ್ಚುಲ್ ಆಗಿ ಡೆಪ್ತ್ ಆಫ್ ಕಟ್ಟನ್ನು ದಯಮಾಡಿ ಕಡಿಮೆ ಮಾಡಿಕೊಂಡು ನೀವು ಜಾಬ್ಗಳನ್ನು ಓಡಿಸಿ, ನಾನು ಪ್ರೋಗ್ರಾಮ್ ಸಿಂಪಲ್ ಆಗಲಿ ಅಂತೇಳಿ ನಾನು 2 ಪಾಸ್ ಮಾತ್ರ ಮಾಡಿ ಈ ಜಾಬನ್ನು ಕಂಪ್ಲೀಟ್ ಮಾಡಲಿಕ್ಕೆ ಪ್ರೋಗ್ರಾಮನ್ನು ಬರಿತೀನಿ. ಓಕೆ, ಸೊ ಇಲ್ಲಿ ಪ್ರಿಕಾಷನರಿ ಮೆಜರ್ಸ್ ಏನು ತೊಗೋಬೇಕು, ಫಸ್ಟು ಚಾಂಪರನ್ನು ಮಾಡಬೇಕು. 2x45 ಅಥವಾ 4x45 ಡಿಗ್ರಿಗೆ ಚಾಂಪರ್ಗಳನ್ನು ಮಾಡಿ ಈ ಡಯಾಮೀಟರ್ನ ರೆಡ್ಯೂಸ್ ಮಾಡಿ, ಯಾಕಂದರೆ ಕಟಿಂಗ್ ಟೂಲ್ ಪಾಸ್ ಆಗುವಾಗ ಅಲ್ಲಿ ಅದಕ್ಕೆ ಕ್ಲಿಯರೆನ್ಸ್ ಇರಬೇಕಾಗುತ್ತೆ. ಈ ಗ್ರೂ ಡಯಾಮೀಟ್ರ್ ಏನಿರುತ್ತಲ್ಲ, ಈ ಡಯಾಮೀಟ್ರ್ ಇಲ್ಲಿ ಏನು ರೂ ಡಯಾಮೀಟ್ರ್ ಬರುತ್ತೆ ಆ ಡಯಾಮೀಟ್ರ್ಗಿನ್ನ ಕಡಿಮೆ ಇದು ಮಾಡಿ. ಓಕೆ, ಸೊ ನಾನು ಇಲ್ಲಿ 2 ಪಾಸಲ್ಲಿ ಯಾವ ರೀತಿ ಥ್ರೆಡ್ಗಳನ್ನು ಫಾರ್ಮ್ ಮಾಡೋಕ್ಕೆ ಪ್ರೋಗ್ರಾಮ್ ಬರೀತೀವಿ ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಸೊ ಈ ಪ್ರೋಗ್ರಾಮ್ ಆಲ್ರೆಡಿ ನಾನು ಬರೆದಿದ್ದೀನಿ. ನಾನು O1220 ಇದು ಪ್ರೋಗ್ರಾಮ್ ನೇಮು. ಸೊ ಇಲ್ಲಿ ಓಮಿನ್ ತೊಗೊಳ್ಳಿ, G28 ಯೂಸ್ ಮಾಡೋದ್ರೆ ಬರೀ, ಇಲ್ಲ G30 ಯೂಸ್ ಮಾಡೋದ್ರೆ ಬರೀ. ನಮ್ಮ ಮಿಷಿನಲ್ಲಿ G30ನ ಯೂಸ್ ಮಾಡ್ತೀನಿ. ಓಕೆ, ಓಮಿಂಗ್ ಹೋಗುತ್ತೆ. ಆನಂತರ ಟೂಲ್ ಚೇಂಜ್ ಆಗುತ್ತೆ, ಟೂಲ್ ನಂಬರ್ 8 ಇದೆ, 8 ಸ್ಟೇಷನಲ್ಲಿ ಹಾಕ್ಕೊತೀನಿ. ನೀವು ಯಾವ ಟೂಲಲ್ಲಿ ಫಿಕ್ಸ್ ಮಾಡ್ಕೋತೀರ ಅದನ್ನು ಮಾಡ್ಕೊಳ್ಳಿ. ಓಕೆ, ಆನಂತರ ಜಾಬ್ ರೊಟೇಟ್ ಮಾಡ್ಕೊಳ್ಳಿ. ಸೊ 800 ಅಥವಾ 600 RPM ಮಾಡ್ಕೊಳ್ಳಿ. ನೆಕ್ಸ್ಟು G00 ಟೂಲು ಇಲ್ಲೆಲ್ಲೋ ನಿಂತಿರುತ್ತೆ, ಅದನ್ನು ತಂದು ಇಲ್ಲಿ ಎಕ್ಸು 60 ಮತ್ತು Z0 ಒಂದು ಪಾಯಿಂಟಲ್ಲಿ, ಇಂಟರ್ಮೀಡಿಯೇಟ್ ಪಾಯಿಂಟಲ್ಲಿ ಪೊಸಿಷನ್ ಮಾಡ್ತೀನಿ. ಓಕೆ, G00 ಎಕ್ಸು ಡೈರೆಕ್ಟಾಗಿ ತೊಗೊಂಡು ಬರ್ತೀನಿ ನಾನು ಇಲ್ಲಿಗೆ, ಇಲ್ಲಿಗೆ ಎಕ್ಸು 13 mm, 1 mm ಡೆಪ್ತ್ ಆಫ್ ಕಟ್ ಅಂತ ಹೇಳಿದ್ರೆ 13 mm ಕೊಟ್ಟರೆ ಪರ್ ಸೈಡ್ 1 mm ಪಾಸ್ ಆಗುತ್ತೆ, ಯಾಕಂದರೆ ಇಲ್ಲಿ 1 mm ರಿಡ್ಯೂಸ್ ಆಗುತ್ತೆ, ಇಲ್ಲಿ ಈ ಕಡೆ 1 mm ರಿಡ್ಯೂಸ್ ಆಗುತ್ತೆ. ಸೊ 15ರಲ್ಲಿ 2 mm ರಿಡ್ಯೂಸ್ ಆದರೆ 13 mm ಕೊಡ್ತೀನಿ. ಜೆಡ್ಡು 5 mm ಅಥವಾ 0 ಕೊಡಿ, ಅಂದರೆ ಹಿಂದೆ ನಿಲ್ಲಿಸುವಂಥದ್ದು ಇದು. ಸೊ ಹಿಂದೆ ನಿಲ್ಲಿಸಿದ್ರೆ ಅದು ಕರೆಕ್ಟಾಗಿ ಪೊಸಿಷನ್ ಆಗುತ್ತೆ. ಅದಾದಮೇಲೆ G32 ಈ ಇದರಲ್ಲಿ, ಸೊ ಇಲ್ಲಿ ಏನು 40 ಇದೆ, ಇಲ್ಲೇನು 40 ಇದೆ, 2 mm ಇಲ್ಲಿ ರಿಡ್ಯೂಸ್ ಆಗುತ್ತೆ ಅಂದರೆ ಇದು 38 ಆಗುತ್ತೆ. ಓಕೆ, ನೆಕ್ಸ್ಟ್ ಜೆಡ್ಡು 30 mm ಇದೆ, ಮತ್ತೆ 5 mm ಮುಂದಕ್ಕೆ ಪಾಸ್ ಮಾಡ್ತೀನಿ, ಜಸ್ಟ್ ಇಲ್ಲಿ ಪಾಸ್ ಮಾಡ್ತೀನಿ 35. ಇಲ್ಲಿ ಅದರ ಪಿಚ್ ಕೊಡಿ 4 mm. ಓಕೆ, ಎಂಡ್ ಆಫ್ ಬ್ಲಾಕ್. ಸೊ ಇದು ಫೀಡು ಮತ್ತು ಇದು ಪಿಚ್ ಆಗಿನೇ ವರ್ಕ್ ಆಗುತ್ತೆ.
ಪಿಚ್ಗಳೇನಿರುತ್ತೆ ಅದನ್ನ ಎಫ್ ಎಲ್ ಇನ್ ಟರ್ಮ್ಸ್ ಆಫ್ ಎಫ್ ಎಲ್ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಇದೇನಿದೆಯಲ್ಲ ಬೇಕಾದ್ರೆ ಇನ್ನ ಇನ್ಕ್ರಿಮೆಂಟಲ್ ಕೊಡ್ಬೋದು, ಡಬ್ಲ್ಯೂನಲ್ಲಿ ಕೊಡ್ಬೋದು, ಏಕೆಂದರೆ ಇಲ್ಲಿ ಜೀರೋ ಜೀರೋ ಇರುತ್ತೆ. ಓಕೆ, ಸೊ ಇಲ್ಲಿ ಜೀರೋ ಕಮ ಜೀರೋ ಇರುತ್ತೆ, ಅಲ್ಲಿಂದ 35 mm ಮೇಂಟೈನ್ ಆಗಲಿಕ್ಕೆ. ನೆಕ್ಸ್ಟು ಜಿ ಜೀರೋ ಜೀರೋ ಎಕ್ಸ್ 60 ಇಂದು ತಗೋತೀನಿ, ಟೂ ಲೇನ್ ಇಲ್ಲಿ ಪಾಸ್ ಆಗುತ್ತೆ, ಇದನ್ನ ಇಂದು ತಗೊಳ್ತೀನಿ. ನೆಕ್ಸ್ಟ್ ಅಲ್ಲಿಂದ ಮತ್ತೆ ವಾಪಸ್ ಈ ಸೇಫ್ಟಿ ಪೊಸಿಷನ್ಗೆ ತೊಗೊಂಡು ಬರ್ತೀನಿ, ಎಕ್ಸ್ ಡಬ್ಲ್ಯೂ 35 ಅಂದರೆ ಮತ್ತೆ ವಾಪಸ್ ಈ ಜೀರೋ ಏನಿರುತ್ತಲ್ಲ ಇಲ್ಲಿಗೆ ಬರುತ್ತೆ. ಓಕೆ, ಎರಡನೇ ಪಾಸಿಗೆ ತೊಗೊಂಡು ಬರ್ತೀನಿ. ನೆಕ್ಸ್ಟು ಜಿ ಜೀರೋ ಜೀರೋ ಎಕ್ಸ್ ಮತ್ತೆ 2 mm ರೆಡ್ಯೂಸ್ ಮಾಡೋದಂದರೆ 11 mm ಬರೀತೀನಿ. ಓಕೆ, 11 mm ಜೆಡ್ 5 ಅಥವಾ ಜೀರೋ ಇದು ಮಾಡಿ. ನೆಕ್ಸ್ಟು ಜಿ 32 ಓಕೆ, ಎಕ್ಸ್ ಇಲ್ಲಿ 2 mm ರೆಡ್ಯೂಸ್ ಆಗುತ್ತೆ ಅನ್ನೋದಾದರೆ ಎಷ್ಟಾಗುತ್ತೆ ಈ ಕಡೆ 36 mm ಆಗುತ್ತೆ. ಡಬ್ಲ್ಯೂ ಮೈನಸ್ 35 ಫೀಲ್ಡು ಓರ್ ಫೀಲ್ಡ್ ಅಥವಾ ಲೀಡು ಸೊ ಪಿಚ್ಚು 4 mm. ಓಕೆ, ನೆಕ್ಸ್ಟು ಇದಾದಮೇಲೆ ಮತ್ತೆ ವಾಪಸ್ ರ್ಯಾಪಿಡ್ ಪೊಸಿಷನಿಂಗ್ ಮಾಡ್ತೀನಿ 60 mm. ನೆಕ್ಸ್ಟು ಡಬ್ಲ್ಯೂ 35 ಓಕೆ ಇದು. ನೆಕ್ಸ್ಟು ಇಲ್ಲೇನಾದರೂ ನೀವು ಆನ್ ಮಾಡಿದರೆ ಕೂಲೆಂಟ್ ಆನ್ ಮಾಡ್ಕೋಬೇಕಾಗುತ್ತೆ, ನೀವು ಆನ್ ಮಾಡೋ ಕಮೆಂಟ್ ಕೊಡಿ. ಓಕೆ, ಸೊ ಇಲ್ಲೇನಾರ ಕೂಲೆಂಟನ್ನು ಆನ್ ಮಾಡಿದರೆ ನಾವಿಲ್ಲಿ ಆಫ್ ಮಾಡ್ಕೋಬೇಕಾಗುತ್ತೆ. ಇಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟು M09 ಸ್ಪಿಂಡ್ಲ್ ಬೇಕಾದ್ರೆ ಆನ್ ಆಫ್ ಮಾಡಿ. ಓಕೆ, ನೆಕ್ಸ್ಟು G00 G28 ಅಥವಾ G30 U0 W0 ನೆಕ್ಸ್ಟು M30. ಸೊ ಇದು ಟೇಪರ್ ಥ್ರೆಡಿಂಗನ್ನು ಯಾವ ರೀತಿ ಮಾಡ್ಬೋದು ನಾವು G32 ಕೋಡನ್ನು ಯೂಸ್ ಮಾಡಿ ಅಂತ ಗೊತ್ತಾಯ್ತಲ್ವ. ಸೊ ನಾನಿಲ್ಲಿ ಜಸ್ಟು 2 ಪಾಸ್ ಮಾತ್ರ ಮಾಡಿದ್ದೀನಿ, ನೀವು ದಯಮಾಡಿ ನಂಬರ್ ಆಫ್ ಪಾಸಸ್ ಇನ್ಕ್ರೀಸ್ ಮಾಡಿ, ಡೆಪ್ತ್ ಆಫ್ ಕಟ್ಗಳನ್ನು ಕಡಿಮೆ ಕೊಡಿ. ನೋಡಿ, ನಾನು ಒಂದು ಪಾಸಲ್ಲಿ 1 mm ಡೆಪ್ತ್ ಕೊಟ್ಟಿದ್ದೀನಿ, ಮತ್ತೊಂದು ಪಾಸಲ್ಲಿ ಇನ್ನೊಂದು 1 mm ಡೆಪ್ತನ್ನು ಕೊಟ್ಟು ಥ್ರೆಡ್ಗಳನ್ನು ಯಾವ ರೀತಿ ಟೇಪರ್ ಥ್ರೆಡನ್ನು ಮಾಡ್ಬೋದು ಅನ್ನೋದನ್ನ ನಿಮಗೆ ತಿಳಿಸಿದ್ದೀನಿ. ಓಕೆ, ಸೊ ಈ ರೀತಿ ನಾವು G32 ಕಮಾಂಡನ್ನು ಯೂಸ್ ಮಾಡಿ ಈ ಟೇಪರ್ ಥ್ರೆಡ್ಗಳನ್ನು ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ಕೇಳ್ಬೋದು. ನಮ್ಮ ಮಕ್ಕಳುಗಳು ಏನಿದ್ದೀರ, ಸೊ ನಾವು G32 ಕೋಡನ್ನು CNC ಕೋಡನ್ನು ಯೂಸ್ ಮಾಡಿ ಯಾವ ರೀತಿ ನಾವು ಥ್ರೆಡ್ಗಳನ್ನು ಫಾರ್ಮ್ ಮಾಡ್ತೀವಿ, ಅದರಲ್ಲೂ ಲಾಂಗಿಟ್ಯೂಡಿನಲ್ ಥ್ರೆಡ್ಡನ್ನು ಯಾವ ರೀತಿ ಫಾರ್ಮ್ ಮಾಡ್ತೀವಿ, ಅದೇ ರೀತಿ ಟೇಪರ್ ಥ್ರೆಡ್ಡನ್ನು ಇದೇ ಕೋಡಲ್ಲಿ ಟೇಪರ್ ಥ್ರೆಡ್ಗಳನ್ನು ಕೂಡ ಯಾವ ರೀತಿ ಫಾರ್ಮ್ ಮಾಡ್ತೀವಿ, ಅದು ಕಾನ್ಸ್ಟೆಂಟ್ ಲೀಡ್ ಥ್ರೆಡ್ಗಳನ್ನು ಕಾನ್ಸ್ಟೆಂಟ್ ಲೀಡ್ ಥ್ರೆಡ್ಗಳನ್ನು ಅಂದರೆ ಲೀಡ್ ಏನಿರುತ್ತೆ ಅಥವಾ ಪಿಚ್ ಏನಿರುತ್ತೆ ಅದು ಥ್ರೂಔಟ್ದಲ್ಲಿ ಅಂತೂ ಸೇಮ್ ಇರುತ್ತೆ. ಕಾನ್ಸ್ಟೆಂಟ್ ಲೀಡ್ ಥ್ರೆಡ್ಗಳನ್ನು ಯಾವ ರೀತಿ ನಾವು ಫಾರ್ಮ್ ಮಾಡ್ತೀವಿ ಈ ಕೋಡನ್ನು ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಸೊ ಇದರ ಏನಾದರೂ ನಿಮಗೆ ಡೌಟ್ ಇದ್ದರೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಮ ಅನುಮಾನಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇದು G32 ಯೂಸ್ ಮಾಡಿ ನಾವು ಯಾವ ರೀತಿ ಥ್ರೆಡ್ಡಿಂಗ್ ಪ್ರೋಗ್ರಾಮನ್ನು ಮಾಡ್ಬೋದು ಅಂತೇಳಿ ಟೂಲ್ ಸೆಲೆಕ್ಟ್ ಆಗುತ್ತೆ, ಓಮಿಂಗ್ ಹೋಗುತ್ತೆ, ಟೂಲ್ ಸೆಲೆಕ್ಟ್ ಆಗುತ್ತೆ, ಸ್ಪಿಂಡ್ಲ್ ಸ್ಪೀಡ್ ಸೆಲೆಕ್ಟ್ ಆಗುತ್ತೆ. G32 13 ಟೇಪರ್ ಸ್ಟಾರ್ಟ್ ಆಗೋದು, ಇದು ಎಂಡು ಟೇಪರ್ ಲೆಂತು ಅಂದರೆ ಟೇಪ್ ಥ್ರೆಡ್ ಟೇಪರ್ ಲೆಂತು. ರ್ಯಾಪಿಡ್ ವಾಪಸ್ ಹೋಗುತ್ತೆ 60 mm, ಜೆಡ್ಡು ಅಲ್ಲಿಂದ 35 mm, ಮತ್ತು 11 ಅಂದರೆ 1 mm ಡೆಪ್ತ್ ಆಫ್ ಕಟ್ಟು ಅಂದರೆ 2 mm ಓವರ್ ಆಲ್ ರೆಡ್ಯೂಸ್ ಆಗುತ್ತೆ, ಮತ್ತೆ ಅದು G32 ಥ್ರೆಡಿಂಗ್ ಆಗುತ್ತೆ. ಇದು ರ್ಯಾಪಿಡಾಗಿ ವಾಪಸ್ ಹೋಗಿ ಓಮಿಂಗ್ ಹೋಗುತ್ತೆ. ಓಕೆ, ಸೊ ಇದೊಂದು ಸರಿ ನೋಡ್ಕೊಳ್ಳಿ, ಇದು ಥ್ರೆಡ್ಡಿಂಗ್ ಯಾವ ರೀತಿ ಥ್ರೆಡ್ಡಿಂಗ್ ಪ್ರೋಗ್ರಾಮ್ ಇರುತ್ತೆ ಅಂತೇಳಿ. ಈಗ ಇದನ್ನು ಆಟೋಮೆಟಿಕ್ ಮೋಡಲ್ಲಿ ರನ್ ಮಾಡೋಣ, ಯಾವ ರೀತಿ ಓಡುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಡೆಪ್ತ್ ಆಫ್ ಕಟ್ ಕಡಿಮೆ ಕೊಟ್ಟರೆ ಇದು ಕರೆಕ್ಟಾಗಿ ಬರುತ್ತೆ ಇದು. ಓಕೆ, ಸೊ ಇಲ್ಲಿ ಪರ್ ಸೈಡ್ 1 mm ಕೊಟ್ಟಿರೋದ್ರಿಂದ ಇದು ಜಾಸ್ತಿ ಡೆಪ್ತನ್ನು ತಗೊಳ್ತು. ಓಕೆ, ಥ್ಯಾಂಕ್ ಯು.